ಉಚಿತ ಬಸ್ ಸಂಚಾರಕ್ಕೆ ಇವತ್ತಿನಿಂದ ಚಾಲನೆ ಸಿಕ್ಕಿರೋದ್ರಿಂದ ಎಲ್ಲ ಬಸ್ಗಳಲ್ಲೂ ಕೂಡ ನಾರಿ ಶಕ್ತಿಯ ಪ್ರದರ್ಶನ ಕಂಡುಬಂತು. ಆ ವರದಿ ಇಲ್ಲಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿರುವಂತದ್ದು. KSRTC ಬಸ್ನಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಒಂದು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತದ್ದು. ನಾವೀಗ ದಾವಣಗೆರೆಯ KSRTC ಬಸ್ ನಿಲ್ದಾಣದಲ್ಲಿರುವಂತಹ ಬಸ್ಸಲ್ಲಿ ಇದು ನೋಡೋದಾಗಿದೆ. ಏನು 50% ಪುರುಷರಿಗೆ ಆಸನಗಳನ್ನು ಮೀಸಲಿಟ್ಟು ಉಳಿದಂತಹ ಆಸನಗಳಲ್ಲಿ ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕದಾದ್ಯಂತ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಎಲ್ಲಾ ರೀತಿಯಂತಹ ಅನುವು ಕೂಡ ಮಾಡಿಕೊಟ್ಟಿರುವಂಥದ್ದು. ಮಹಿಳೆಯರಾದ್ರೆ ಅವ್ರನ್ನ ಮಾತಾಡ್ಸೋಣ. ಅವ ಇವತ್ತಿಂದ ಕೂಡ ಉಚಿತವಾಗಿ ಪ್ರಯಾಣ ಇದೆ, ಯಾವ ರೀತಿಯಾಗಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಸಿದ್ದರಾಮಯ್ಯವರು ಹೇಳ್ದಂಗೆ ನಡ್ಕೊಂಡಿದ್ದಾರೆ, ಖುಷಿ ಆಗ್ತಾ ಇದೆ. ನಾವು ತುಮಕೂರು ಹೋಗ್ಬೇಕು, ಇದೊಂಥರ ತುಂಬಾ ಖುಷಿಯಾದಂತ ವಿಷಯ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೊದಲು, ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ. ನಾವು ತುಮಕೂರಿಗೆ ಹೋಗ್ಬೇಕಿತ್ತು ಸರ್, ನಮಗೀಗ ಖುಷಿ ಆಗ್ತಿದೆ. ನಾವು ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಯಾವಾಗಲೂ ಅಮೌಂಟ್ ಕೊಟ್ಟು ಹೋಗ್ತಿದ್ವಿ, ಇವತ್ತು ಫ್ರೀಯಾಗಿ ಹೋಗ್ತಿದ್ವಿ. ಸಿದ್ದರಾಮಯ್ಯರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯರಿಗೆ ತುಂಬ ಯೂಸ್ ಆಗಿದೆ ಸರ್ ಇದು. ಬಟ್ ಹಂಗೆ ರಶ್ ಜಾಸ್ತಿ ಆಗಿದೆ, ಈಗ ಫ್ರೀ ಮಾಡಿದ್ರಿಂದ ಎಲ್ಲ ಅಡ್ಜಸ್ಟ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಒಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಒಳ್ಳೇದಾಗಿದೆ. ಇದು ದಾವಣಗೆರೆಯ ಮಹಿಳೆಯರು ಮಾತಾಡುವಂಥದ್ದು. ಪ್ರಮುಖವಾಗಿ ರಾಜ್ಯಾದ್ಯಂತ ಉಚಿತವಾಗಿ ಏನು ಬಸ್ ಪ್ರಯಾಣ ಉಚಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಪುರುಷರಿಗೆ 50% ಮೀಸಲು ಅಂದ್ರೆ ಆಸನದಲ್ಲಿ ಮಾತ್ರ ಮೀಸಲಿದೆ, ಆದ್ರೆ ಉಚಿತವಾಗಿ ಇಲ್ಲ ಅನ್ನುವಂತಹ ಒಂದು ನೋವನ್ನು ಕೂಡ ಹೇಳ್ಕೊಂತ ಇರುವಂತದ್ದು. ಕ್ಯಾಮ್ರಾ ಪ್ರಸಮ್ಮ ಜೊತೆ ಪುನೀತಾ, ಪೀಪಲ್ ಟಿವಿ, ದಾವಣಗೆರೆ. ರಾಜ್ಯದಾದ್ಯಂತ ಇಂದಿನಿಂದಲೇ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸಾರಿಗೆ ಬಸ್ಗಳಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದರ ಭಾಗವಾಗಿ ಕಲಬುರಗಿಯಲ್ಲೂ ಸಹಿತ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಅಧಿಕೃತವಾಗಿ ಚಾಲನೆಯನ್ನು ಸಹಿತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಹಿಳೆಯರು ಸಹಿತ ರಾಜ್ಯದಾದ್ಯಂತ ಕಲಬುರಗಿಯಿಂದಲೇ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಸಹಿತ ಮಾಡ್ತಾ ಇದ್ದಾರೆ. ನಾನೀಗ ಸಾರಿಗೆ ಬಸ್ ಒಂದರಲ್ಲಿದ್ದೇನೆ, ನೀವು ಗಮನಿಸಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಸಹಿತ ಮಹಿಳೆಯರು ಇದೇ ಬಸ್ ನಿಲ್ದಾಣದಲ್ಲಿ ಕಾಯ್ಕೊಳ್ತಾ ಕೂತ್ಕೊಂಡಿದ್ರು. ಯಾವಾಗ 1 ಗಂಟೆ ಆಗುತ್ತೆ ಅದಾದ್ಮೇಲೆ ನಾವು ಯಾವಾಗ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿನೇ ಈಗಾಗಲೇ ಅಧಿಕೃತವಾಗಿ ಚಾಲನೆಯೂ ಸಹಿತ ದೊರೆತಿದೆ. ಅದರಂತೆ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಸಹಿತ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಜನ ಮಹಿಳಾ ಪ್ರಯಾಣಿಕರು ಮಾತಾಡಿಸ್ತೋಗೋಣ. ಅಮ್ಮ, ಈಗ ನಿಮ್ಗೆ ಇವತ್ತು ಈಗಲಿಂದ ಬಸ್ನಾಗ ಫ್ರೀ ಓಡಾಡಕತ್ತೆ, ಹೆಂಗೆ ಅನ್ಸಕತ್ತದ ಅಂತ? ನಮಗೇನು ತುಂಬ ಸಂತೋಷ ಆಗ್ಲತ್ತದೆ. ಆದ್ರೆ ಇಷ್ಟು ದಿನ ಮಾಡಿದ್ಕ ಚಲೋನೇ ಐತಿ ಈಗ ಮಾಡಿದ್ಕ. ನೀವೆಲ್ಲಿಂದ ಎಲ್ಲಿಗೆ ಹೊಂಟಿರಮ್ಮ? ಗುಲ್ಬರ್ಗಲಿಂದ ಅಫ್ಜಲ್ಪುರ್. ಬಸ್ ಚಾರ್ಜ್ 60 ರೂಪಾಯಿ ಆಗ್ತಿತ್ತು, ಈಗ ಬಸ್ ಚಾರ್ಜ್ ಇಲ್ಲಲ್ಲ, ಹಾಂಗಾಗಿ ಮಾಡಿದ್ಕ ಚಲೋನೇ ಆಗ್ಯದ. ಈಗ ನೀವೇನು ಹೇಳ್ತೀರ? ನಮ್ಗೆ ಚಲೋ ಆಗ್ಯದ್ರಿ. ಆದ್ರೆ ಇದ್ರಂತೆ ರೀ ಕುಡಿಯೋದಿಟ್ಟು ಬಿಡಿಸ್ಬೇಕು ನೋಡ್ರಿ, ನಮಗೇನು ಟಿಕೆಟ್ದು 2000 ರೂಪಾಯಿ ಇದೆ ಅಂತ ಬೇಕಾಗಿಲ್ಲ ರೀ, ಒಟ್ಟು ಬಿಡಿಸಿದ್ರೆ ಚಲೋ ಆಗ್ತದೆ ರೀ. ಅಂದ್ರೆ ಈಗ ಟೋಟಲಿ ಪ್ರತಿದಿನ ಎಷ್ಟು ಸಾರಿ ಆದರೂ ಬಸ್ನಾಗ ಫ್ರೀ ಓಡಾಡ್ಬೋದು? ಈಗ ನೀವು ಎಲ್ಲಾರು ಬೀಗರ ಮನೆಗೆ ಹೋಗ್ಬೋದು, ಮಕ್ಕಳ ಮನೆಗೆ ಹೋಗ್ಬೋದು, ಎಲ್ಲಿಗಾದ್ರೂ ಓಡಾಡ್ಬೋದು. ಹಂಗಾಗಿ ಇದು ಇದು ಹೋಗ್ತೇವ್ರಿ. ಆದ್ರೆ ಕುಡಿಯೋರು ದಿನ ಕುಡಿದಿರ್ತಾರಲ್ರಿ, ಅದು ಬಿಡಿಸ್ರಿ, ಎಲ್ಲರಿಗೆ ಒಳ್ಳೇದಾಗ್ತದ್ರಿ, ಅದಕ್ಕೆ ಹೇಳಿದ್ರಿ. ಅಂದ್ರೆ ಇದಿಷ್ಟು ಕಲಬುರಗಿಯ ಮಹಿಳೆಯರು ಹೇಳುವಂತ ಮಾತು. ಸರ್ಕಾರ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ತುಂಬಾ ಸಂತೋಷವಾಗಿದೆ. ಆದ್ರೆ ಅದ್ರ ಜೊತೆಗೆ ಸರ್ಕಾರ ಮದ್ಯ ನಿಷೇಧವನ್ನು ಸಹಿತ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಕಲಬುರಗಿಯ ಮಹಿಳೆಯರು ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮನೀಶ್ ಜೊತೆ ಅಮರೀಶ್ ಅಲ್ಕೆ ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಕಲಬುರಗಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತಹ ಶಕ್ತಿ ಯೋಜನೆಗೆ ಇಂದು ಹಾಸನದಲ್ಲಿ ಚಾಲನೆಯನ್ನು ನೀಡಿದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ ಅವರು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಟಿಕೆಟ್ ನೀಡುವ ಮೂಲಕ ಹಾಗೆ ಟೇಪ್ ಅನ್ನ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಇದೀಗ ಬಸ್ ಸಂಚಾರವನ್ನ ಮಹಿಳೆಯರು ಆರಂಭಿಸಿದ್ರೆ ಇಂದಿನಿಂದ ಉಚಿತವಾಗಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವುದು. ಈಗ ಮೊದಲನೇ ಪ್ರಯಾಣಕ್ಕೆ ಕೆಲವು ಮಹಿಳೆಯರು ಆಗಮಿಸಿದರೆ ಅವ್ರು ಏನ್ ಹೇಳ್ತಾರೋ ಅವ್ರ ಅಭಿಪ್ರಾಯ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತೀರಿ, ಏನ್ ಅನಿಸ್ತಿದೆ ಮೇಡಮ್? ತುಂಬಾ ಖುಷಿ ಆಗ್ತಿದೆ. ಈ ಅವಕಾಶನ ಎಲ್ಲ ಮಹಿಳೆಯರು ಒಳ್ಳೆ ರೀತಿಲಿ ಬಳಸ್ಕೋಬೇಕು ಅಂತ ಎಲ್ಲರಿಗೂ ಹೇಳ್ತೀನಿ. ಜೊತೆಗೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಸೌಜನ್ಯದಿಂದ ಕಂಡಕ್ಟರ್ಗಳ ಜೊತೆ ವರ್ತಿಸ್ಬೇಕು, ಈ ಸದುಪಯೋಗನ ಒಳ್ಳೆ ರೀತಿಲಿ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇದು ಫಂಕ್ಷನ್ ಆಗಿರೋದ್ರಿಂದ ನಮಗೂ ತುಂಬಾ ಖುಷಿ ಆಗ್ತಿದೆ, ಮತ್ತೆ ಮಹಿಳೆಯರು ಅಷ್ಟೇನೆ, ಎಲ್ಲರೂ ನಮಗೆ ಡಿಪಾರ್ಟ್ಮೆಂಟ್ ಒಳ್ಳೆ ಸಹಕಾರ ಕೊಡಬೇಕು, ಒಳ್ಳೆತನದಲ್ಲಿ ಇರಬೇಕು ಅನ್ನೋದು ಇಷ್ಟಪಡ್ತೀನಿ ಸರ್. ಒಳ್ಳೇದು ಸರ್, ಒಳ್ಳೆ ಯೋಜನೆ ಸರ್. ಇದು ಮಹಿಳೆಯರು ಹೇಳ್ತಾ ಇರತಕ್ಕಂಥದ್ದು. ಮೊದಲನೇ ದಿನ ಏನು ಉದ್ಘಾಟನೆ ಆಗಿದೆ, ನಮಗೆ ಬಹಳ ಸಂತಸವಾಗಿದೆ. ಇದೊಂದು ಒಳ್ಳೆ ಯೋಜನೆ, ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಂಡು ಓಡಾಟವನ್ನು ಮಾಡಬೇಕು ಅಂತ ಹೇಳಿ ಮಹಿಳೆಯರು ಸಂತಸವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.
ರಾಜ್ಯ ಸರ್ಕಾರ ಇಂದಿನಿಂದ ಅಧಿಕೃತವಾಗಿ ಶಕ್ತಿ ಯೋಜನೆಗೆ ಜಾರಿಯನ್ನ ಮಾಡಿರುವಂತದ್ದು. ಹೀಗಾಗಿ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತವಾದಂತಹ ಬಸ್ ಪ್ರಯಾಣವನ್ನ ಕೊಡ್ತಾ ಇರುವಂತದ್ದು. ಈಗಷ್ಟೇ ಬಳ್ಳಾರಿಯಿಂದ ವಿಜಯನಗರ ಹಡಗಲಿಗೆ ಹೋಗ್ತಾ ಇದೆ ಬಸ್ಸು. ಈ ಬಸ್ ನಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಿರ್ವಾಹಕರಿಗೆ ತಮ್ಮ ಮೂಲ ದಾಖಲಾತಿಗಳನ್ನ ತೋರಿಸಿ ಟಿಕೆಟ್ ಗಳನ್ನ ಪಡಿತಾ ಇದ್ದಾರೆ. ಬಸ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಜನ ಮಹಿಳೆಯರು ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ನಿರ್ವಾಹಕರ ಬಳಿ ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಅದನ್ನೆಲ್ಲವನ್ನು ಕೊಟ್ಟು ಉಚಿತ ಟಿಕೆಟ್ ಅನ್ನ ಪಡಿತಾ ಇರುವಂತದ್ದು. ಮಹಿಳೆಯರೆಲ್ಲರೂ ಕೂಡ ಸಾಕಷ್ಟು ಸಂತೋಷದಿಂದ ಇರುವಂತದ್ದು, ಉಚಿತವಾದಂತಹ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ತಮ್ಮ ಮೂಲ ದಾಖಲಾತಿಗಳನ್ನ ಯಾವ್ದಾದ್ರು ಒಂದು ದಾಖಲಾತಿಗಳನ್ನ ಕೊಟ್ಟು ಉಚಿತ ಟಿಕೆಟ್ ಅನ್ನ ಪಡಿತಾ ಇದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಅಜ್ಜಿ, ಟಿಕೆಟ್ ಇಲ್ಲ, ದುಡ್ಡು ಕೊಡೋಂಗಿಲ್ಲ, ಖುಷಿ ಅನ್ಸುತ್ತಾ? ಖುಷಿ ಅನ್ಸ್ತದ ಸರ್. ಎಲ್ಲಿ ಹೋಗ್ಬೇಕು? ಇಲ್ಲಿ ತಾಣಗಲ್ಲಾಗ ಮಗ ಕೆಲಸ ಮಾಡ್ತಾನ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ತೀಯಾ? ಖುಷಿ ಅನ್ಸುತ್ತಾ? ಒಳ್ಳೇದಾ? ಒಳ್ಳೇದು, ಖುಷಿ ಅನ್ಸುತ್ತೆ.